ಬಿಜೆಪಿ ಕೂಡ ಇದೇ ಕಾವೇರಿ ವಿಚಾರವಾಗಿ ಪ್ರತಿಭಟಿಸ್ತಾ ಇದೆ. ನಾಯಕರು ಏನಂದ್ರು ಈ ಸಂದರ್ಭದಲ್ಲಿ? ದಿವಶ್ರೀ, ಈಗಷ್ಟೇ ಪ್ರತಿಭಟನೆ ಆರಂಭ ಆಗಿದೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನಾವು ನೋಡ್ಬೋದು, ನನ್ನ ಹಿಂದ್ಗಡೆಯಲ್ಲಿ ಈಗ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಪ್ರತಿಭಟನೆಗೆ ಎಲ್ಲರೂ ಕೂಡ, ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಇನ್ನೇನು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಕೂಡ ಬರಬೇಕಾಗಿದೆ. ಈಗಾಗಲೇ ಗೋವಿಂದ ಕಾರಜೋಳ ಅವರು ಕೂಡ ಬಂದಿದ್ದಾರೆ, ಕಾಗೇರಿ ಅವರು ಬಂದಿದ್ದಾರೆ, ಸ್ಥಳೀಯ ಶಾಸಕರ ಕೆಲವೊಂದು ಶಾಸಕರುಗಳು ಬಂದಿದ್ದಾರೆ, ಮಾಜಿ ಸಚಿವರುಗಳು ಇವರೆಲ್ಲ ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ಪ್ರತಿಭಟನಾಕಾರರು ಕೂಡ ಬಂದು ಸೇರಿಕೊಂಡಿದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಎಲ್ಲಿ ಎಡವಿದೆ ಅನ್ನುವಂಥ ವಿಚಾರವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ತಮಿಳುನಾಡಿನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೊಂದಿಗೆ ಆಪ್ತರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡಿನ ಸ್ಟಾಲಿನ್ ಅವರಿಗೆ ತೀರಾ ಆಪ್ತರು, ಅವರು ಅಲ್ಲಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಇಲ್ಲಿನ ನಾಯಕ ಇಲ್ಲಿ ಸೇರಿರುವಂಥ ನಾಯಕರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಕಾವೇರಿ ನೀರಿನ ವಿಚಾರದಲ್ಲಿ ಸರ್ಕಾರ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ತುಂಬ ಎಡವಿದೆ. ಆರಂಭದಲ್ಲಿಯೇ ಇದು ವಿಚಾರ ಎಚ್ಚೆತ್ಕೋಬೇಕಾಗಿತ್ತು. ಅದನ್ನು ಮಾಡೋದು ಬಿಟ್ಟು ಇವರು ಸರ್ವಪಕ್ಷ ಸಭೆಯನ್ನು ಕರೆದರು, ಅಲ್ಲಿಯೂ ಕೂಡ ನೀರು ಬಿಟ್ಕೊಂಡೇ ಬಂದರು. ಎಲ್ಲ ಸುಪ್ರೀಂ ಕೋರ್ಟ್ ಹೇಳದ ಹಾಗೇ ನೀರನ್ನು ಬಿಟ್ಕೊಳ್ತಾ ಬರ್ತಾ ಇದ್ದಾರೆ ಹೊರತು, ಸಿ ಡಬ್ಲ್ಯೂ ಆರ್ ಹೇಳ್ದಾಗೇ ನೀರನ್ನು ಬಿಟ್ಕೊಂಡು ಬರ್ತಾ ಇದ್ದಾರೆ ಹೊರತು, ಅದಕ್ಕೆ ಅದನ್ನು ತಡೆಯೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋಂಥ ವಿಚಾರವನ್ನು ಯಾವ ಕಾರಣಕ್ಕೂ ಸರ್ಕಾರ ಮಾಡಲಿಕ್ಕೆ ಪ್ರಯತ್ನವೇ ಮಾಡಿಲ್ಲ. ಈಗ ತಾನೇ ಅಶೋಕ್ ನಾರಾಯಣವರು ಕೂಡ ಬಂದಿದ್ದಾರೆ, ಅಂದರೆ ಎಲ್ಲ ನಾಯಕರುಗಳು ನಿಧಾನವಾಗಿ ಬರ್ತಾ ಇದ್ದಾರೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗಿತ್ತು. ಕೋರ್ಟ್ಗೆ ಮನವರಿಕೆ ಏನು ಅಂತಂದರೆ, ಈ ಕಾವೇರಿ ನೀರಿನ ಅವಶ್ಯಕತೆ ರಾಜ್ಯಕ್ಕೆ ಎಲ್ಲೆಲ್ಲಿದೆ, ಎಷ್ಟೆಷ್ಟಿದೆ ಅನ್ನೋಂಥ ವಿಚಾರವನ್ನು ಕೋರ್ಟ್ಗೆ ಮಾಡಿಕೊಡ್ಬೇಕಾಗಿತ್ತು. ಅಂದರೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಎಷ್ಟು ಅಗತ್ಯ ಇದೆ, ಎಷ್ಟು ಟಿ ಎಮ್ ಸಿ ನೀರು ಬೇಕಾಗತ್ತೆ, ರೈತರಿಗೆ ಎಷ್ಟು ಟಿ ಎಮ್ ಸಿ ನೀರು ಬೇಕಾಗತ್ತೆ, ಇದೆಲ್ಲವನ್ನು ಕೂಡ ಕಾವೇರಿ ಕಣಿವೆ ಭಾಗದಲ್ಲಿ ಕುಡಿಯೋ ನೀರಿಗೆ ಎಷ್ಟು ಆ ನೀರಿನ ಅಗತ್ಯತೆ ಇದೆ, ಇದೆಲ್ಲವನ್ನು ಕೂಡ ಡೆಡ್ ಸ್ಟೋರೇಜ್ ಎಷ್ಟಿದೆ, ಒಳಹರಿವು ಎಷ್ಟಿದೆ, ಕಳೆದ ಸಾರಿ ಮಳೆ ಪ್ರಮಾಣದ ಈ ಸಂದರ್ಭದಲ್ಲಿ ಎಷ್ಟಾಗಿತ್ತು, ಈ ಬಾರಿ ಎಷ್ಟಾಗ್ತಾ ಇದೆ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಮಳೆ ಇನ್ನೇನು ಮುಗಿತಾ ಬಂದಿದೆ, ಆದರೆ ತಮಿಳುನಾಡಿನಲ್ಲಿ ಇನ್ನು ನಂತರದಲ್ಲಿ ಮಳೆ ಆರಂಭ ಆಗುತ್ತೆ, ಅಲ್ಲಿ ಹಿಂಗಾರು ಇನ್ನು ಮೇಲೆ ಆರಂಭ ಆಗುತ್ತೆ. ಇದೆಲ್ಲ ವಿಚಾರವನ್ನು ಸರ್ಕಾರಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಮಾಡದೇನೆ ಇವರು ಹಿಂದೇಟು ಹಾಕಿದ್ದಾರೆ, ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಇವರು ಹಿಂದೆ ಬಿದ್ದಿದ್ದಾರೆ ರಾಜ್ಯ ಸರ್ಕಾರ. ಆ ಕಾರಣಕ್ಕಾಗಿಯೇ ಇವತ್ತು ಇಷ್ಟೊಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ರಾಜ್ಯದಲ್ಲಿ ಬರ ಇದೆ, ಎಲ್ಲ ಕಡೆಯಲ್ಲಿ ಬರ ಇದೆ, ಅದರ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲವಾಗಿದೆ. ಹೀಗೆ ಎಲ್ಲ ವಿಚಾರದಲ್ಲೂ ಸರ್ಕಾರ ಎಡವಿದೆ, ಕೇವಲ ಗ್ಯಾರಂಟಿ ವಿಚಾರಗಳನ್ನು ಮಾತ್ರ ಹಿಡ್ಕೊಂಡು ಹೋಗ್ತಾ ಇದೆ, ಅದು ಕೂಡ ಸರಿಯಾಗಿ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಸೇರಿರುವಂಥವರೆಲ್ಲರೂ ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಇವತ್ತು ಪ್ರತಿಭಟನೆಯನ್ನು ಕೂಡ ಅದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರು ಕೂಡ ಬರ್ತಾರಂತ ಮಾಹಿತಿಯನ್ನು ಇಲ್ಲಿ ಸದ್ಯಕ್ಕೆ ನೀಡಿದರು, ಬೊಮ್ಮಾಯಿಯವರು ಕೂಡ ಬರ್ತಾರಂತೇಳಿ. ಅಂದರೆ ಬಿಜೆಪಿ ಇಷ್ಟು ದಿನಗಳ ಬಳಿಕ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಆರಂಭ ಮಾಡಿದೆ. ಇದು ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಅನ್ನೋ ರೀತಿಯಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆದರೆ ನಾಳೆಯಿಂದ ಅಂದರೆ ಸೋಮವಾರದಿಂದ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರತಿಭಟನೆ ನಡೆಯುತ್ತೆ, ಕಾವೇರಿ ಕಣಿವೆ ಭಾಗದಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಅಂತ ನಾನು ಕೆಲವೊಂದು ನೋಡ್ಬೋದು, ಕಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಅಂದರೆ ಇದೆಲ್ಲವೂ ಕೂಡ ರಾಜ್ಯದ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೆಲವೊಂದು ಡಿ ಕೆ ಶಿವಕುಮಾರ್ ಮತ್ತು ಸ್ಟಾಲಿನ್ನವರು ತಪ್ಪಿಕೊಂಡು ನಿಂತಿರುವಂಥ ಫೋಟೋ, ಸಿದ್ದರಾಮಯ್ಯನವರು ಸ್ಟಾಲಿನ್ನವರು ಜೊತೆಗಿರುವಂಥ ಫೋಟೋ, ಅಂದರೆ ರಾಜ್ಯ ಸರ್ಕಾರ ರಾಜ್ಯದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ತಮಿಳುನಾಡಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಆರೋಪಿಸಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ದಿವ್ಯಶ್ರೀ ಜನಾರ್ದನ್, ರಾಜ್ಯದ ಹಿತವನ್ನು ಕೂಡ ಕಾಪಾಡಬೇಕು ಮತ್ತು ಸುಪ್ರೀಂ ಆದೇಶವನ್ನು ಕೂಡ ಪಾಲಿಸಬೇಕು ಅಂತ ಅಡಕತ್ರಿಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಇದರ ನಡುವೆ 5000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನೋದ್ರ ನಡುವೆ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಿದ್ರೆ ಹೇಗೆ? ಸೆಪ್ಟೆಂಬರ್ 26ರವರೆಗೆ 3500 ಕ್ಯೂಸೆಕ್ಸ್ ಅನ್ನು ಹರಿಸೋಣ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯ ತಗೊಳ್ಳಿ, ಚಾಮರಾಜನಗರ ತಗೊಳ್ಳಿ, ರಾಮನಗರ, ಮದ್ದೂರು, ಹೀಗೆ ಎಲ್ಲ ಭಾಗದಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಬಿಜೆಪಿಯ ಪ್ರತಿಭಟನೆ ಯಾವ ರೀತಿ ಮುಂದುವರಿಯುತ್ತೆ ಅಂತ, ಈಗಾಗಲೇ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನುವಂಥ ತೀರ್ಮಾನ ಈಗಾಗಲೇ ಮಾಡಿರೋದ್ರಿಂದಾಗಿ ಮುಂದೆ ಏನು ಅಂತ ಅಂದರೆ, ದಿವ್ಯಶ್ರೀ ಇಲ್ಲಿ ಪ್ರಮುಖವಾಗಿ ಏನಂತಂದರೆ, ಪ್ರತಿಭಟನೆ ಅವರು ಮಾಡ್ತಾ ಇರೋದು ಇದೇ ವಿಚಾರವಾಗಿ, ಅಂದರೆ ನೀರನ್ನು ಸುಪ್ರೀಂ ಕೋರ್ಟ್ ಹೇಳಿದ ನಂತರದಲ್ಲಿ ಬಿಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಕೋರ್ಟ್ ಆದೇಶ ಮಾಡಿದ ಮೇಲೆ ಅದನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂಚಿತವಾಗಿಯೇ ಇವರು ಮಾಡಬೇಕಾಗಿತ್ತು. ಕೋರ್ಟ್ಗೆ ಏನೆಲ್ಲ ವಿಷಯವನ್ನು ಕನ್ವೆಂಟ್ ಮಾಡಿರ್ತೀವಿ, ಅವರಿಗೆ ಏನು ವಿಷಯವನ್ನು ಕೋರ್ಟ್ ಮುಂದೆ ಇಟ್ಟಿರ್ತೀವಿ, ಅದರ ಆಧಾರದ ಮೇಲೆ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಇಲ್ಲಿ ಕೂಡ ಆಗಿರೋದದೇ. ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಒಂದು ನಿರ್ದೇಶನವನ್ನು ಕೊಟ್ಟಿಲ್ಲ, ಅದು ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಕೋರ್ಟ್ಗೆ, ಏನೇನು ಪರಿಸ್ಥಿತಿ ಇದೆ ಇಲ್ಲಿ ಅನ್ನೋಂಥ ವಿಚಾರವನ್ನು ಹೇಳಿಲ್ಲ. ಹಾಗೆ ಅದೇ ಕಾರಣಕ್ಕಾಗಿ
ಮುಂಚೆನೆ ಈಗ ಇನ್ನೂ 5,000 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ ನೀರು ಬಿಡಬೇಕಾದಂಥ ಪರಿಸ್ಥಿತಿ. ರಾಜ್ಯ ಸರ್ಕಾರ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಲಾಯರ್ಗಳ ಮೂಲಕ ಹೇಳಬೇಕಾಗಿತ್ತು, ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ಇರುವಂಥ ಸಂದರ್ಭದಲ್ಲಿ ರಾಜ್ಯದ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಲಿ ಲಾಯರ್ಗಳಾಗಲಿ ಎಲ್ಲರೂ ಕೂಡ ಅಲ್ಲಿ ಹೋಗಿ ಉಪಸ್ಥಿತರಿದ್ದು ಮನವರಿಕೆಯನ್ನು ಮಾಡಿಕೊಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ಕೂಡ ಮಾಡದಿರುವಂಥ ಹಿನ್ನೆಲೆಯಲ್ಲಿಯೇ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ಇನ್ನು ಮೇಲೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಂದರೆ ರಾಜ್ಯದವರು ಸುಪ್ರೀಂ ಕೋರ್ಟಿಗೆ ಇನ್ನಷ್ಟು ಮನವರಿಕೆಯನ್ನು ಮಾಡಿಕೊಡಬೇಕು, ತಕ್ಷಣವೇ ರಿಟ್ ಅರ್ಜಿಯನ್ನು ಹಾಕಬೇಕು, ಮರುಪರಿಶೀಲನಾ ಅರ್ಜಿಯನ್ನು ಹಾಕಬೇಕು, ನೀರನ್ನು ನಿಲ್ಲಿಸಲಿಕ್ಕೆ ಮನವರಿಕೆಯನ್ನು ಮಾಡಿಕೊಡಬೇಕು. ಏನೆಲ್ಲ ಪರಿಸ್ಥಿತಿ ಇದೆ, ವಾಸ್ತವ ಸ್ಥಿತಿ ಏನಿದೆ? ಬಿಜೆಪಿ ನಾಯಕರು ಹೇಳೋದೇನಂತಂದರೆ ಕರ್ನಾಟಕ ಹಾಗೂ ತಮಿಳುನಾಡಿಗೆ ಸಂಬಂಧಪಟ್ಟದ ಅಲ್ಲದೆ ಇದ್ದಂಥವ್ರು ಬೇರೆ ಯಾರನ್ನಾದರೂ ಒಂದು 5 ಜನ ತಜ್ಞರನ್ನು ಇಲ್ಲಿ ಕಳಿಸಿ ವಾಸ್ತವ ಸ್ಥಿತಿಯನ್ನು ಅರಿತುಕೊಳ್ಳಿ, ಫಸ್ಟು ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೋಬೇಕು. ಆ ನಂತರದಲ್ಲಿ ನೀವು ನೀರು ಬಿಡ್ತಿರೋ ಇದು ಮಾಡ್ತಿರೋ ಅದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆ ವಿಚಾರವಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ಅದೇ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿಯವರೆಗೆ ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಅಂದರೆ ವಾಸ್ತವ ಸ್ಥಿತಿಯನ್ನು ಇವರು ಅರಿವು ಮಾಡಿಕೊಡಲೇ ಇಲ್ಲ, ಪರಿಸ್ಥಿತಿ ಏನೇನಿದೆ ಅಂತೇಳಿ. ಕೇವಲ ನೀರು ಬಿಡೋಕ್ಕೆ ಹೇಳಿದ ತಕ್ಷಣ ನೀರು ಬಿಡೋದು, ನಮಗಿಲ್ಲಿ ನೀರು ಬಿಡೋಕ್ಕಾಗಲ್ಲ ಅಂತ ಅಷ್ಟೇ ಒಂದು ಮಾತನ್ನು ಹೇಳೋದು. ಕಾರಣ ಏನು ಅಂತ ಅನ್ನೋದನ್ನು ಹೇಳಿಲ್ಲ. ಅಂದರೆ ಇದು ಬಿಜೆಪಿಯ ವಕೀಲರುಗಳು ನಿನ್ನೆ ಆ ಪ್ರೊಸೀಡಿಂಗ್ಸನ್ನು ತೆಗೆದು ನೋಡಿದ್ದಾರೆ, ರಾಜ್ಯ ಸರ್ಕಾರ ಏನು ವಾದ ಮಾಡಿದೆ ಅಂತೇಳಿ. ಅವರು ಬಿಜೆಪಿಯವರು ಆ ಪ್ರೊಸೀಡಿಂಗ್ಸ್ ನೋಡಿ ಹೇಳಿರೋ ಪ್ರಕಾರ ಇದು ಯಾವುದೇ ವಿಚಾರವನ್ನು ಹೇಳಿಲ್ಲ. ರಾಜ್ಯಕ್ಕೆ ಬೆಂಗಳೂರಿಗೆ ಎಷ್ಟು ಟಿ ಎಮ್ ಸಿ ನೀರು ಬೇಕಾಗುತ್ತೆ, ಡಿಸೆಂಬರ್ವರೆಗೆ ಎಷ್ಟು ಟಿ ಎಮ್ ಸಿ ನೀರು ಬೇಕಾಗುತ್ತೆ, ಆ ನಂತರದಲ್ಲಿ ಎಷ್ಟು ಬೇಕಾಗುತ್ತೆ, ಬೇಸಿಗೆಯಲ್ಲಿ ಒಳಹರಿವು ಎಷ್ಟು ಬೇಕಾಗುತ್ತೆ, ಮಳೆ ನೀರಿನ ಪ್ರಮಾಣ ಇದು ಯಾವುದನ್ನು ಕೂಡ ಸುಪ್ರೀಂ ಕೋರ್ಟಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿಲ್ಲ. ಆ ಕಾರಣಕ್ಕಾಗಿಯೇ ಇಂಥ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ. ಇದನ್ನು ತಕ್ಷಣವೇ ಮರುಪರಿಶೀಲನಾ ಅರ್ಜಿಯನ್ನು ಹಾಕಬೇಕು ಅಂತೇಳಿ ಬಿಜೆಪಿ ಇವತ್ತು ಪ್ರತಿಭಟನಾ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದೆ. ಇದು ಕಂಟಿನ್ಯೂ ಆಗುತ್ತೆ ಪ್ರತಿಭಟನೆ, ನಾಡಿದ್ದು ಸೋಮವಾರದಿಂದ ರಾಜ್ಯಾದ್ಯಂತ ಅಂದರೆ ಬೆಂಗಳೂರಿನಾದ್ಯಂತ ಆಗುತ್ತೆ, ಮತ್ತು ಕಾವೇರಿ ಕಣಿವೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. ದಿವೇಶ್ರೀ, ಹೌದು ಜನಾರ್ದನ್, ಇಷ್ಟು ದಿವಸಗಳ ಕಾಲ ಬಿಜೆಪಿ ಹೋರಾಟ ಅಂದರೆ 2 ಗಂಟೆನೂ 2 ದಿವಸಕ್ಕಷ್ಟೇ ಸೀಮಿತ ಆಗಿರ್ತಿತ್ತು. ಬಟ್ ಇವತ್ತು ಬಹುಸಂಖ್ಯೆಯಲ್ಲಿ ನಾಯಕರು ಕೂಡ ಸೇರಿರೋದ್ರಿಂದಾಗಿ ಬಹಳ ಸ್ಟ್ರಾಂಗ್ ಆಗಿ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸುವಂತಹ ಸಾಧ್ಯತೆ ಕಾಣುತ್ತಾ, ಆ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತಾ ಹೇಗೆ? ಖಂಡಿತ ದಿವೇಶ್ರಿ, ಅಂದರೆ ನೀವು ಹೇಳಿದಾಗ ಈಗೊಂದು ಸ್ವಲ್ಪ ದಿನಗಳ ಹಿಂದೆ ಬಿಜೆಪಿಲಿ ಇಂಥ ಒಂದು ಉತ್ಸಾಹ ಕಾಣ್ತಾ ಇರಲಿಲ್ಲ, ಪ್ರತಿಭಟನೆ ಕೆಲವೇ ಕೆಲವರು ನಾಯಕರುಗಳು ಬರ್ತಿದ್ರು. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ಒಂದಷ್ಟು ಜನ ಕೂಡ ಬಂದಿದ್ದಾರೆ ಅಂತ ನೋಡ್ಬೋದು. ಅಲ್ಲಿ ಪ್ರತಿಭಟನೆಯಲ್ಲಿ ಅಶ್ವತ್ಥ ನಾರಾಯಣ ಅವರು ಇದ್ದಾರೆ, ಗೋವಿಂದ ಕಾರಜೋಳ ಅವರು ಇದ್ದಾರೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಬೊಮ್ಮಯ್ಯವರು ಬರ್ತಾ ಇದ್ದಾರೆ, ಯಡಿಯೂರಪ್ಪನವರು ಕೂಡ ಬರ್ತಾರೆ ಅಂತ ಮಾಹಿತಿ ಇದೆ. ಅಂದರೆ ಎಲ್ಲ ನಾಯಕರುಗಳು ಕೂಡ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಲ್ಲಿ ಎರಡು ವಿಚಾರಗಳಿದೆ. ಒಂದು, ಮೈತ್ರಿ ಆಗ್ತಾ ಇದೆ, JDS BJP ಮೈತ್ರಿ ಆಗ್ತಾ ಇದೆ, ಈ ಸಂದರ್ಭದಲ್ಲಿ BJP ಸಪ್ಪಗಾಗಬಾರ್ದು ಅನ್ನೋಂಥ ಒಂದು ಕಾರಣ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋಂಥ ಇನ್ನೊಂದು ಕಾರಣ. ಇದೆರಡು ಕಾರಣ ಇಟ್ಕೊಂಡು ರಾಜ್ಯದ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಈ ವಿಚಾರದಲ್ಲಿ ಆಸಕ್ತಿ ವಹಿಸಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಹುಶಃ ಇದು ಮುಂದುವರಿಯಬಹುದು ಅಂತ ಅನಿಸುತ್ತೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ. ದಿವೇಶ್ರಿ, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.